If after the petrochemical petrochemical crisis, many years ago everyone was strong and healthy. Bara varsha hinde ellaru balishta mattu aarogyavagiddaru. They ate varieties of food and loved fruits and vegetables. Avaru vividha prakarada aharavannu sevane madutiddaru. Mattu hannu mattu tarakarigalannu tinnuttiddaru. They took daily exercise and enjoyed walking, running, playing and leaping. Avaru dinalu ಎಕ್ಸಸೈಸ್ ಅಂದರೆ ವ್ಯಾಯಾಮ ಮತ್ತು ಸಂತೋಷದಿಂದ ಆಟ ಆಡುವುದು, ಓಡುವುದು ಮತ್ತು ಜಿಗಿಯುವುದು ಮಾಡುತ್ತಿದ್ದರು. ದ ಅರ್ತ್ ವಾಸ್ ಹೆಲ್ದಿಯಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಭೂಮಿಯ ಮೇಲಿನ ಜನರು ಎಷ್ಟು ಆರೋಗ್ಯವಾಗಿದ್ದಾರೆಂದು ನೀವೇ ಕಲ್ಪನೆ ಮಾಡಿಕೊಳ್ಳಿ. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೇರ್ ಫುಲ್ ಆಫ್ ಎಂಜಾಯ್ ಆ್ಯಂಡ್ ವೇರ್ ಇನ್ ಗುಡ್ ಮೂಡ್. ಚಿಕ್ಕವರಾಗಿರಬಹುದು, ದೊಡ್ಡವರಾಗಿರಬಹುದು, ಒಳ್ಳೆಯ ಭಾವನೆ ಹೊಂದಿದ್ದರು ಮತ್ತು ಸಂತೋಷವಾಗಿ ಆರೋಗ್ಯದ ಜೀವನ ನಡೆಸುತ್ತಿದ್ದರು. ಆಲ್ ದೀಸ್ ಮೇಡ್ ಒನ್ ಆಫ್ ದ ರಿಚೆಸ್ಟ್ ಪ್ಯೂರಿಯಸ್. ಇದನ್ನು ಭೂಮಿಯ ಮೇಲೆ ಜನರು ಆರೋಗ್ಯವಾಗಿದ್ದಾರೆಂದು ಒಬ್ಬ ಮಾಟಗಾರ್ತಿ ನೋಡಿದರು. ಮಾಟಗಾರ್ತಿಗೆ ಸಿಟ್ಟು ಬಂದಿತ್ತು. ಶಿ ಸಜೆಸ್ಟೆಡ್ ಆಲ್ ದ ರಿಚೆಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಅ ಪೋಷನ್. ಆ ಮಾಟಗಾರ್ತಿಗೆ ಹೊಟ್ಟೆ ಕಿಚ್ಚಾಯಿತು ಮತ್ತು ಎಲ್ಲ ಮಾಟಗಾರ್ತಿಯರಿಗೆ ಬರಲು ಹೇಳಿದರು. ಏಕೆಂದರೆ ಒಂದು ಕೆಟ್ಟ ವಿಷವನ್ನು ತಯಾರಿಸಬೇಕು, ಅದಕ್ಕೆ ಬಾ ಎಲ್ಲ ಮಾಟಗಾರ್ತಿಯರು ಕರೆದರು. ಒನ್ ಹೂ ಡ್ರಿಂಕ್ ಇಟ್ ವುಡ್ ಲಾಸ್ ದೇ ಡಿಸೈರ್ ಟು ಲಿವ್. ಈ ಕೆಟ್ಟ ವಿಷವನ್ನು ಯಾರು ಕುಡಿತಾರೋ ಅವರಿಗೆ ಬದುಕಬೇಕು ಅನ್ನೋ ಆಸೆಯನ್ನು ಕಳೆದುಕೊಳ್ಳುತ್ತಾರೆ. ಅಂತ ವಿಷವನ್ನು ತಯಾರಿಸಬೇಕು ಅಂತ ಹೇಳಿದರು. ಎಲ್ಲ ಮಾಟಗಾರ್ತಿಯರು ಕಾಡಿನಲ್ಲಿ ಒಟ್ಟುಗೂಡಿದರು. ದೇ ಆಲ್ ಹ್ಯಾಡ್ ಟು ಪುಟ್ ದೇರ್ ಎನರ್ಜಿ ಟು ಮೇಕ್ ಅ ಪೋಷನ್ ವಿಚ್ ವುಡ್ ಹ್ಯಾವ್ ಹರ್ಟ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಒಬ್ಬ ಮಾಟಗಾರ್ತಿಯ ಶಕ್ತಿಯಿಂದ ವಿಷವನ್ನು ತಯಾರಿಸಲು ಆಗುವುದಿಲ್ಲ, ಅದಕ್ಕೆ ಎಲ್ಲ ಮಾಟಗಾರ್ತಿಯರ ಶಕ್ತಿಯನ್ನು ಉಪಯೋಗಿಸಿ ಆ ವಿಷವನ್ನು ತಯಾರಿಸಬೇಕೆಂದು ಹೇಳಿದರು. ಡ್ಯೂರಿಂಗ್ ಅ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ಪಿಕ್ಚರ್ಸ್ ಮೇಡ್ ಮಿಸ್ಟೇಕ್ ಇನ್ ದ ಅಂಟರಿಂಗ್ ವರ್ಡ್ಸ್. ಅವರು ಶಕ್ತಿಯನ್ನು ಉಪಯೋಗಿಸಿ ಮಂತ್ರ ಹೇಳುವಾಗ ಒಬ್ಬ ಮಾಟಗಾರ್ತಿ ತಪ್ಪಾಗಿ ಹೇಳಿದರು. ಅದಕ್ಕೆ ಅದರ ಫಲಿ ಹ್ಯಾಸ್ ಅ ರಿಸಲ್ಟ್ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಇಟ್ ವಾಸ್ ಸೋ ಬಿಗ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದ ಫಾರೆಸ್ಟ್. ಅವರು ತಪ್ಪಾಗಿ ಹೇಳಿದ್ದಕ್ಕೆ ಅದರ ಫಲಿತಾಂಶ ಇಡೀ ಕಾಡನ್ನು ನಾಶ ಸ್ಫೋಟವಾಯಿತು. ಅದು ಕಾಡನ್ನೇ ನಾಶ ಮಾಡಿತು.